ಅಗ್ರಹಾರ ಮುರಳಿರವರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಚಿಂತಾಮಣಿಯಲ್ಲಿ ಕತ್ತಿ ಮಚ್ಚು ಸಂಸ್ಕೃತಿಯನ್ನು ವಿರೋಧಿಸಿ ಇದೇ ತಿಂಗಳ 18ರ ಬುಧವಾರ ಚಿಂತಾಮಣಿ ಬಂದ್ಗೆ ಕರೆ ನೀಡಿದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹೌದು ವಾಲ್ಮೀಕಿ ಸಮುದಾಯದ ಮುಖಂಡ ಹಾಗೂ ನಗರಸಭಾ ಸದಸ್ಯ ಅಗ್ರಹಾರ ಮುರಳಿರವರ ಮೇಲೆ ದುಷ್ಕರ್ಮಿಗಳಿಂದ ಕಳೆದ ಶುಕ್ರವಾರ ಮಾರಕಾಸ್ತ್ರಗಳಿಂದ ನಡೆದಿರುವ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಹಾಗೂ ಈ ಕೃತ್ಯದಲ್ಲಿ ಪಾಲ್ಗೊಂಡಿರುವವರನ್ನು ಬಂಧಿಸುವಲ್ಲಿ ವಿಫಲವಾಗಿರೋ ಪೊಲೀಸ್ ಇಲಾಖೆಯ ವೈಫಲ್ಯವನ್ನು ಖಂಡಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ದಿನಾಂಕ 18ರ ಬುಧವಾರ ಚಿಂತಾಮಣಿ ಬಂದ್ಗೆ ಕರೆ ನೀಡಿದ್ದಾರೆ ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ದಲಿತ ಮುಖಂಡರಾದ ಜಿ ನಾರಾಯಣಸ್ವಾಮಿ ಮಹೇಶ್ ವಿಜಯ ನರಸಿಂಹ ಕವಾಲಿ ವೆಂಕಟರಾಮನಪ್ಪ ರಾಧಾಕೃಷ್ಣ ಜನ ಮತ್ತಿತರರು ಮಾತನಾಡಿ ಶುಕ್ರವಾರ ಸಂಜೆ 6 ಗಂಟೆ ಸಮಯದಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡ ಹಾಗೂ ಚಿಂತಾಮಣಿ ನಗರಸಭಾ ಸದಸ್ಯ ದಲಿತ ಸಮುದಾಯದ ಮುಖಂಡರಾದ ಅಗ್ರಹಾರ ಮುರಳಿರವರ ಮೇಲೆ ಕೆಲವು ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಲಾಂಗು ಮಚ್ಚುಗಳಿಂದ ದಾಳಿ ಮಾಡಿ ಮಾರಣಾಂತಿಕವಾಗಿ ಕೊಲೆಗೆ ಯತ್ನಿಸಿರೋದು ನಂತರ ಯತ್ನಿಸಿ ಪರಾರಿಯಾಗಿರೋದು ಮಾರಣಾಂತಿಕವಾಗಿ ಹಲ್ಲೆಗೊಳಗಾದ ಅಗ್ರಹಾರ ಮುರಳಿರವರು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆದರೆ ಈ ಕೊಲೆ ಯತ್ನ ನಡೆದು 4 ದಿನಗಳು ಕಳೆದರೂ ಕೂಡ ಇನ್ನೂ ದುಷ್ಕರ್ಮಿಗಳನ್ನು ವ್ಯಕ್ತಿಗಳು ಬಂಧಿಸಿಲ್ಲ ಅಲ್ಲದೆ ಈಗಾಗಲೇ ಕೆಲವು ಅಕ್ರಮ ಹಾಗೂ ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿರುವ ವ್ಯಕ್ತಿಗಳು ಅಗ್ರಹಾರ ಮುರಳಿರವರನ್ನ ಕೊಲೆ ಮಾಡಿ ಸುಪಾರಿಯನ್ನ ಕೊಟ್ಟಿರುತ್ತಾರೆ ಎನ್ನುವ ವಿಷಯವಾದರೂ ಇಡೀ ಚಿಂತಾಮಣಿ ನಗರದಲ್ಲಿ ಕತ್ತಿ ಮಚ್ಚು ಸಂಸ್ಕೃತಿ ಹೆಚ್ಚಾಗಿ ಕೊಲೆ ಪ್ರಕರಣಗಳು ನಡೆಯುತ್ತಲೇ ಇವೆ ಆದರೆ ಪೊಲೀಸ್ ಇಲಾಖೆ ಮಾತ್ರ ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದ್ದು ಶಾಂತಿ ಪ್ರೀತಿ ವಿಶ್ವಾಸಗಳಿಂದ ಕೂಡಿದ್ದ ಚಿಂತಾಮಣಿ ತಾಲೂಕಿನಲ್ಲಿ ಕೊಲೆ ಅಪರಾಧದಂತಹ ಪ್ರಕರಣಗಳು ಹೆಚ್ಚಾಗಿ ನಡೀತಾ ಇದ್ದು ಅಗ್ರಹಾರ ಮುರಳಿ ಅವರ ಮೇಲೆ ಮಾರಕಾಸ್ತ್ರಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆಗೆ ಯತ್ನಿಸಿರುವ ಆರೋಪಿಗಳನ್ನ ಹಾಗೂ ಕೃತ್ಯ ಎಸಗಿದ ಪ್ರಚೋದನೆ ನೀಡಿದ ಮತ್ತು ಕುಮ್ಮಕ್ಕು ನೀಡುವವರನ್ನ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಇವರನ್ನ ಗಡಿಪಾರು ಮಾಡಬೇಕು ಅಂತ ಒತ್ತಾಯಿಸಿ ಅಕ್ಟೋಬರ್ 18ರ ಬುಧವಾರ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಚಿಂತಾಮಣಿ ಬಂದ್ ಕರೆ ನೀಡಿದ್ದು ಈ ಬಂದ್ನಲ್ಲಿ ಪಕ್ಷಾತೀತವಾಗಿ ಎಲ್ಲ ನಾಗರಿಕರು ಭಾಗವಹಿಸಿ ಬಂದ್ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ ಕೊಲೆ ಸಂಸ್ಕೃತಿಯನ್ನು ಯಾವುದೇ ತಾಲೂಕು ಅಖಂಡ ಕೋಲಾರದಲ್ಲಿ ಯಾವುದೇ ತಾಲೂಕಲ್ಲಿ ನಡೀತಾ ಇದೆ ಆದ್ರೆ ಇಲ್ಲಿ ಮಾತ್ರ ನಡೀತಾ ಇದ್ರೆ ಇದು ಕೂಡ ಒಂದು ಕೇಂದ್ರ ಸ್ಥಾನ ಮಾಡಿಕೊಂಡಿದ್ದಾರೆ ಈ ಕೇಂದ್ರ ಸ್ಥಾನದಿಂದ ಎಲ್ಲಾ ರೀತಿಯಾದಂತ ಅವರಿಗೆ ಜನಪ್ರತಿನಿಧಿಗಳ ಕುಮ್ಮಕ್ಕು ಇದೆ ಅವರ ಸಹಕಾರವೂ ಇದೆ ಸಹಕಾರ ಇಲ್ಲದ್ರೆ ಅವ್ರು ಮಾಡೋಕ್ಕಾಗಲ್ಲ ಇದೊಂದು ಗುಂಡ ನಗರ ಆಗ್ತಾ ಇದೆ ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಏನಂದ್ರೆ ನಮ್ಮ ತಾಲೂಕು ಮುಂದೆ ಈ ರೀತಿ ಆಗಬಾರದಂತ ನಾವೆಲ್ಲ ದಲಿತ ಸಂಘಟನೆ ಒಕ್ಕೂಟದವರು ನಾವು ಅದನ್ನು ಪ್ರಾರ್ಥನೆ ಮಾಡಿಕೊಂಡ್ರು ಕೂಡ ನಮಗೆ ಯಾವುದೇ ಜನಪ್ರತಿನಿಧಿ ಆಗ್ಬೋದು ಸರ್ಕಾರ ಆಗಬಹುದು ಯಂತ್ರಾಂಗ ಆಗ್ಬಹುದು ಪೊಲೀಸ್ ಇಲಾಖೆ ಆಗ್ಬೋದು ಕಿವಿ ಕೊಡುತ್ತಾ ಇಲ್ಲ ಯಾಕಂದ್ರೆ ಅವರು ಜನಪ್ರತಿನಿಧಿಗಳ ಹಿಡಿತಕ್ಕೆ ಸಿಕ್ಕಾಕೊಂಡಿರ್ತಾರೆ ಅವ್ರು ಹೇಳಿದ್ದೇ ಆಟ ಅವ್ರು ನಡೆದಿದ್ದೆ ಆಟ ಅನ್ನೋ ರೀತಿಯಲ್ಲಿ ಇದೊಂದು ಮರುಕಳಿಸ್ತಾನೆ ಈಗಿರುವಾಗ ಸುಮಾರು ಇದುವರೆಗೂ ಆಗಿರ್ತಕ್ಕಂಥ ಎಲ್ಲ ಕೊಲೆಗಳಲ್ಲಿ ದಲಿತರನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅಂದ್ರೆ ನಾವು ಅದು ಯಾವ ತಪ್ಪು ಮಾಡಿದ್ದೆವೋ ಇಲ್ಲ ನಾವು ಏನು ಅವರಿಗೆ ತೊಂದರೆ ಮಾಡಿದ್ದು ಗೊತ್ತಿಲ್ಲ ಆದರೆ ನಗರದ ಮುರಳಿ ಅಗ್ರಹಾರ ಮುರಳಿ ಅವರು 26ನೇ ವಾರ್ಡ್ ಸದಸ್ಯರಾದಂತ ಒಬ್ಬ ದಲಿತ ಮುಖಂಡ ಆತ ಮಾಡಿ ತಪ್ಪಾದ್ರೂ ಏನಾದ್ರೂ ಸಾರ್ವಜನಿಕವಾಗಿ ಪತ್ರಿಕಾ ಪರಿಷತ್ತು ತಿಳಿಸಬಹುದಾಗಿತ್ತು ಇಲ್ಲ ಆತ ಕೊಲೆ ಮಾಡಿದ್ದಾನ ಮಾಡಿದ್ದಾನ ಅದು ಮಟ್ಟ ಆಡಿಸ್ತಾ ಇದ್ದಾನ ಇಲ್ಲ ಗಾಂಜಾ ವ್ಯಾಪಾರದಲ್ಲಿ ತೊಡಗಿದ್ದಾನ ಏನು ಗೊತ್ತಿಲ್ಲ ಲಾಸ್ಟ್ ಒಂದು ಟೈಮ್ ಇದೇ ಗ್ಯಾಂಗ್ ಅದ್ರ ಮೇಲೆ ಕೊಲೆಗೆ ಪ್ರಯತ್ನ ಮಾಡಿದ್ದು ಆವಾಗ ದೂರು ದಾಖಲಾಗಿದೆ ಆ ದೂರು ಮೇಲೆ ಯಾವುದೇ ರೀತಿಯ ಸೂಕ್ತ ಕ್ರಮ ತೆಗೆದುಕೊಳ್ಳಕ್ಕೆ ಪೊಲೀಸ್ ಅಂತರಾಂಗ ವಿಫಲವಾಗಿದೆ ಕಾರಣ ಮೊನ್ನೆ ಅವರು ಶುಕ್ರವಾರ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಗೆ ಚಿಕ್ಕಬಳ್ಳಾಪುರ ಹೋಗಿ ಬರ್ತಾ ಇದ್ರೆ ಅವರು ಸುಮಾರು ಯಾರು ಸುಪಾರಿ ಕೊಲೆಗಾರರೋ ಈ ಚಿಂತಾಮಣಿಯಲ್ಲಿ 6 ತಿಂಗಳಿಂದ ಬೀಡು ಬಿಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಯಂತ್ರಾಂಗ ಪೊಲೀಸ್ ಆಗ್ಬೋದು SP ಆಗ್ಬೋದು ಇವರು ಏನ್ ಮಾಡ್ತಾ ಇದ್ದಾರೆ ಬೇರೆ ಕಡೆಯಿಂದ ಇಲ್ಲಿ ಬಂದು ವಾಸ ಮಾಡ್ತಾರೆ ಯಾವುದೇ ಅಭ್ಯಂತರ ಇಲ್ಲ ಅವ್ರು ಬೇರೆ ಕಡೆಯಿಂದ ಬಂದಿದ್ರೆ ಅವ್ರು ಯಾಕೆ ಬಂದಿದ್ದಾನೆ SP ಏನ್ ಮಾಡ್ತಾ ಇದೆ ಅದು
ಪೊಲೀಸ್ ಸಂಪೂರ್ಣವಾಗಿ ವಿಫಲತೆ ಕಾಣ್ತಾ ಇದೆ. ಆದ್ರೆ ಸಂಜೆ 6 ಗಂಟೆಗೆ, ಏನು ರಾತ್ರಿ ಅಲ್ಲ, 10 ಗಂಟೆ ಅಲ್ಲ, 1 ಗಂಟೆ ಅಲ್ಲ, ಸಂಜೆ 6 ಗಂಟೆಯಲ್ಲಿ ಹಾಡು ಹಗಲೇ ಅದು ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿ ಈ ಘಟನೆ ನಡೆದಿದೆ ಅಂದ್ರೆ ಈ ಜನಪ್ರತಿನಿಧಿಗಳು ಮಾಜಿಗಳಾಗಿ ಇರ್ಬೋದು, ಅಲ್ಲಿರ್ತಕ್ಕಂಥವ್ರಾಗಿರ್ಬೋದು, ಏನು ಕಣ್ಣು ಮುಚ್ಚಿಕೊಂಡಿದ್ದಾರ? ಇವರೇನು ಈ ರೀತಿ ಇದು ನಮ್ಮ ಚಿಂತಾಮಣಿ ಕೊಲೆ ಸಂಸ್ಕೃತಿ ಏನ ಇದು? ಕತ್ತಿ ಲಾಂಗ್ ಇಟ್ಕೊಂಡು ಈಗ ಇನ್ನ ಪೊಲೀಸರು ಕತ್ತಿಗಳು ಸಿಕ್ಕಿಲ್ಲ ಅಂತ. ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಚಿಂತಾಮಣಿ ತಾಲೂಕು ಶಾಖೆಯಿಂದ ಕರೆದಿರುವ ಈ ಒಂದು ಪತ್ರಿಕಾಗೋಷ್ಠಿಗೆ ಈಗಾಗಲೇ ಮಹೇಶ್ ಭಾಯಿ ವಿಜಯ ನರಸಿಂಹ ಅವರು ಏನು ಘಟನೆ ವಿವರವಾಗಿ ತುಂಬ ಅದ್ಭುತವಾಗಿ ತಮ್ಮಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಕಾರಣ ಈ ಒಂದು ಪತ್ರಿಕಾಗೋಷ್ಠಿ ಕರೆಯಲು ಕಾರಣ ಏನಂದರೆ ನಮ್ಮ ಚಿಂತಾಮಣಿ ತಾಲೂಕು ಜನನಾಯಕ ಜನಪರ ಸ್ನೇಹಿ ಮತ್ತೆ ಎಲ್ಲ ಸಮುದಾಯದ ಒಡನಾಡಿಯಾಗಿರ್ತಕ್ಕಂಥ ಅಗ್ರಹಾರದ ಪೀಳಿಗೆ ಮೇಲೆ ನಡೆಯತಕ್ಕಂಥ ಕೊಲೆ ಯತ್ನ ಕೊಲೆ ಯತ್ನಕ್ಕೆ ಸಂಯೋಜನೆ ಇರ್ತಕ್ಕಂಥವ್ರು ಮತ್ತೆ ಕೊಲೆ ಮಾಡಲು ಬಂದಿರತಕ್ಕಂಥ ಆರ್ಥಿಕರನ್ನ ಇದುವರೆಗೂ ಪೊಲೀಸರು ಹಿರಿಯರಿಗೆ ಸುಮಾರು ಅನುಮಾನ ಇದೆ. ಪೊಲೀಸ್ ವ್ಯವಸ್ಥೆ ಮೇಲೆ ಅನುಮಾನ ಇದೆ. ಯಾಕೆಂದ್ರೆ ಈಗಾಗಲೇ ಸುಮಾರು ಈಗಾಗಲೇ ಕಂಬಾಲಹಳ್ಳಿಯಿಂದ ಬಿಲ್ಲಾಂಜಳ್ಳಿಯಿಂದ ಮತ್ತೆ ಬ್ಯಾಲಡಿ ಏರ್ಪೋರ್ಟೆ ಮತ್ತೆ ಮನೆ ದುರ್ಗದ ಕೊಲೆ ಪ್ರಕರಣಗಳೆಲ್ಲ ಏನೇನು ಆಯಿತು ಅಂತ ಇಡೀ ಚಿಂತಾಮಣಿ ತಾಲೂಕು ಈಗ ಇಲ್ಲೇ ಬರ್ತದೆ. ಅದೇ ಈಗ ದಲಿತರಿಗೆ ಒಬ್ಬ ಜನನಾಯಕನಿಗೆ ಮತ್ತು ಹಾಗೆ ಇಡೀ ಚಿಂತಾಮಣಿ ಹೃದಯ ಭಾಗದಲ್ಲಿ ವಾಲ್ಮೀಕಿ ಜಯಂತಿ ಮುಗಿಸ್ಕೊಂಡು ಪೂರ್ವಭಾವಿ ಮುಗಿಸ್ಕೊಂಡು ಬಂದು ನೇನು ಕಲ್ಯಾಣ ಸರ್ಕಲ್ ಹೆಚ್ಚಿ ಆಗ್ತಿರ್ತಾನೆ ಮೊದಲೇ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥ ಕೊಲೆಗಳಿದ್ದರು ಅಗ್ರಹಾರಿನ ಸಾಯಿಸಬೇಕು ಅಂತ ಬಂದರು. ಆದರೆ ಅವ್ರ ಜೊತೆಗೆ ಸುಮಾರು 1 ಗಂಟೆ 1 ಗಂಟೆ ಹೋರಾಟ ನಡೆಸಿ ಬದ್ಧವಾಗಿದ್ದಾರೆ. ಕೊಲೆಗಳಿದ್ದರನ್ನ ಶಿಕ್ಷೆ ಆಗಬೇಕು ಅಂತ ಇಡೀ ಚಿಂತಾಮಣಿ ಜನತೆ ಕೋರ್ಕೊಳ್ತಾ ಇದೆ. ಮತ್ತು ಅದರಲ್ಲಿ ವಿಶೇಷವಾಗಿ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಆಮೇಲೆ ದಲಿತ ಸಮುದಾಯದಂತೆ ಮತ್ತು ಆಗಲೇ ಪ್ರಗತಿಪರ ಚಿತ್ರಗಳು ಸಾಹಿತಿಗಳು ವಿಚಾರಪಂತರು ಕನ್ನಡ ಪರ ರೈತ ಪದ ಎಲ್ಲರೂ ಕೋರ್ಕೊಳ್ತಾ ಇದ್ದಾರೆ. ದಯವಿಟ್ಟು ಇಂಥವರ ಮುರುಗದಂತೆ ಪೊಲೀಸರ ಆದಷ್ಟು ಬೇಗ ಕಿಡಿಗೇಡಿಗಳನ್ನು ಬಂಧಿಸಬೇಕು. ಇದಾಗ ಇಡೀ ಜಿಲ್ಲೆ ರಾಜ್ಯದಲ್ಲಿ ಮತ್ತೆ ನಾವು ತೀವ್ರವಾಗಿರ್ತಕ್ಕಂಥ ಚಳುವಳಿಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಮಾತಾಡಲು ಎರಡು ಮಾತು ಅವಕಾಶ ಅವರಿಗೆ ಯಾರು ಕೊಲೆ ಮಾಡಕ ಪ್ರಯತ್ನ ಪಟ್ಟಿದ್ದಾರೆ ಅಂತವರನ್ನು ಪತ್ತೆ ಹಚ್ಚಿ ಅತಿ ಜರೂರಾಗಿ ಅವರನ್ನು ಈ ತಾಲೂಕಿನಿಂದ ಗಡೀಪಾರು ಮಾಡಬೇಕು ಮತ್ತೆ ಅವರ ಆಸ್ತಿಗಳನ್ನು ಮುಟ್ಟುಗೋಳು ಹಾಕೋಬೇಕು. ಇದೆಲ್ಲ ಆಗದೆ ಇದ್ದರೆ ಅವರು ಮತ್ತೊಂದು ಅವರಿಗೆ ಯಾರು ಏನಾಗಲ್ಲ. ನಮ್ಮ ಹಿಂದೆ ಬಲಾಢ್ಯವಾದಂತಹ ಜನಪ್ರತಿನಿಧಿ ನಮ್ಮ ಹಿಂದೆ ಇದ್ದಾರೆ. ಇವರೆಲ್ಲ ಒಂದು ರೀತಿ ಅಕ್ಕಿರ್ಚಿಲಿ ಅನ್ನೋ ರೀತಿಯಲ್ಲಿ ಅವ್ರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ತಾಳ್ಮೆಯನ್ನು ಅವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾರೋ ಅದು ಅವರಿಗೆ ನಾವು ಬಿಟ್ಟಿರ್ತೀವಿ. ಆದ್ದರಿಂದ ಇಲ್ಲಿ ಸೇರ್ತಕ್ಕಂಥ ನಾವೆಲ್ಲರೂ ಹಂತ ಹಂತವಾಗಿ ಈ ಹೋರಾಟ ಮಾಡೋದಕ್ಕೆ ನಾವು ಹೆದರೋದಿಲ್ಲ, ಯಾವುದು ಯಾರಿಗೂ ಜಗ್ಗೋದೂ ಇಲ್ಲ. ಕೂಡಲೇ ಇದನ್ನು ಅತ್ಯಂತ ಯಶಸ್ವಿಯಾಗಿ ಪೊಲೀಸ್ನವರು ನಿಭಾಯಿಸಿದ್ರು. ಆಗ ಈಗಲೂ ತಂಡವಾಗಿದೆ ತಮಿಳುನಾಡಲ್ಲಿ. ಯಾಕಂದ್ರೆ ಸರ್ಕಾರದ ಸಾರ್ವಜನಿಕ ಹಣ ಅಲ್ಲ, ಅದು ಪೋಲಾಗಬೇಕು. ಇಲ್ಲಿ ಚಿಂತಾಮಣಿಯಲ್ಲಿ ಅವನು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡ್ಬಂದ್ರು ಇಲ್ಲೇ ಈಗ ಕ್ಷಣಕ್ಕೆ ಈಗ ಸದ್ಯಕ್ಕೆ ಆಗುತ್ತೆ, ಎಲ್ಲಿ ಹೋಗೋಷ್ಟಿಲ್ಲ. ಇಲ್ಲಿ ಎಲ್ಲ ಇಲಾಖೆ ಪೊಲೀಸರು ದೂರ ಹೋಗೋದು ಇಲ್ಲ. ಸಣ್ಣ ಪುಟ್ಟಿಗಳಿಗೆ ನಮ್ಮ ಅಧಿಕಾರಿಗಳಿಲ್ಲ, ಇಲ್ಲಿ ಅವ್ರು ಎಲ್ಲೋ ಹೋಗಿದ್ದಾರೆ. ಇವ್ರು ಓಡಾಡಬೇಕು, ಜನಗಳಿಗೆ ತೊಂದರೆ ಬಂದಿರೋ ಈ ರೀತಿ ಆಗ್ತಾ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು ದಯವಿಟ್ಟು ನಿಮ್ಮಿಂದ ನಾವು ಹೋರಾಟಗಳು ನಾವು ಯಶಸ್ಸು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಸಲಹೆ ಸೂಚನೆಗಳು ನಿಮ್ಮಿಂದನೇ ಈ ಸಂಘಟನೆಗಳು ಇಷ್ಟು ಎತ್ತರವಾಗಿ ಬೆಳೀತಾ ಇರೋದ್ರಿಂದ ನೀವು ಇನ್ನು ಮುಂದೆ ಕೂಡ ನಮಗೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತೀರಿ ಅಂತ ಭಾವಿಸ್ತಾ ನೀವೆಲ್ಲ ನಮಗೆ ಅಂತ ಒಂದು ನಿರ್ಧಾರಕ್ಕೆ ಬಹುತೇಕ ಸಂಘಟನೆಗಳ ಉಳಿದ ಸಂಘಟನೆಗಳ ಮುಖಂಡರು ಕೂಡ
ಅಭಿನಂದನೆ ಹಾಕಿ ವಿಚಾರ ಮನುಷ್ಯ ನಮ್ಮ ಸಮಾಜದಲ್ಲಿ ಎಲ್ಲ ರೀತಿ ಎಲ್ಲ ವರ್ಗಗಳನ್ನು ಹೊಂದಿಕೊಂಡು ಬಾಳಬೇಕು ಅಭಿಪ್ರಾಯ ಇರ್ತದೆ ಸಾಧ್ಯ ಅಲ್ಲ ಹಾಗಾಗಿ ಮಾತ್ರಕ್ಕೆ ಕೊಲೆ ಮಾಡೋದು ಅಂದಕ್ಕೆ ದ್ವೇಷವನ್ನು ಬೆಳೆಸ್ಕೊಳ್ಳೋದು ಮನುಷ್ಯನ ಮಾಡೋದು ಎಲ್ಲ ವಿಷಯಗಳಿಗೆ ಬರ್ತಾರೆ ಮನುಷ್ಯನೇ ಸಾಯಿಸಬೇಕು ಅನ್ನುವಂಥ ವರ್ತನೆ ಮೃಗಗಳು ಮಾಡಬೇಕು ಮನುಷ್ಯ ಯಾರು ಮಾಡಬೇಕು ಇದನ್ನು ನಾನು ಸಾಧ್ಯವಾಗಿ ಕಡಿಮೆ ಮಾಡ್ತೀನಿ ಇವತ್ತು ಎಲ್ಲ ಸಂಘಟನೆಗಳು ಏನು ತೀರ್ಮಾನ ಮಾಡಬೇಕಾಗಿದೆ ಅದಕ್ಕೆ ನಮ್ಮ ಸಹಮತವನ್ನು ಕೂಡ ಪಡಿಸ್ತೀನಿ ಜೊತೆಗೆ ಈ ಥರದ ಘಟನೆಗಳನ್ನು ಮಾಧ್ಯಮದವರು ಇವರು ಇದು ಮಾಧ್ಯಮದವರು ಸಹ ಇದನ್ನು ತಾವು ಕೂಡ ಖಂಡನೆ ಮಾಡಬೇಕಾಗುತ್ತೆ ಮತ್ತು ಈ ಥರದ ಘಟನೆಗಳನ್ನು ತಾವುಗಳನ್ನು ತಿರಸ್ಕರಿಸಿ ಮುಂದಿನ ತಿರಸ್ಕಾರ ಇದನ್ನು ತಿಳಿಸ್ಬೇಕಾಗುತ್ತೆ ಇದನ್ನು ಬಳಕೆ ಮಾಡಿಲ್ವಾ ಯಾವುದೇ ಜನಪ್ರತಿನಿಧಿಗಳು ಯಾವುದೇ ಹೋರಾಟಗಳು ಹಾನಿ ಬೀದಿಯಲ್ಲಿ ಕುಂತಿಲ್ವಾ ಎಲ್ಲರೂ ಮಾಡಿದ್ದಾರೆ ಆದ್ರೆ ದಲಿತರಲ್ಲಿ ಕೊಲೆ ಆದರೆ ದಲಿತರ ರಕ್ಷಣೆಗಾಗಿ ನಾವು ಏನಾದರೂ ಕೇಳಿದ್ರೆ ಅವರು ಕೈಗೊಂಬುಗಳಾಗಿ ಪೊಲೀಸ್ನವರು ನಟನೆ ಮಾಡ್ತಾರೆ ಆದರೆ ಈ ಹೋರಾಟಗಳು ನಮ್ಗೇನು ಹೊಸದಲ್ಲ 1975 ಆಗಿಲ್ಲಿವರೆಗೂ ನಾವು ಹೋರಾಟಗಳ ಮೂಲಕನೇ ಶಾಂತಿ ನೀತಿಯಿಂದ ಹೋರಾಟಗಳಿಂದಾನೇ ನಾವೆಲ್ಲಾನು ಮಾಡ್ತಾ ಇದ್ದೀವಿ ನಾವು ಯಾರಿಗೆ ನಾವು ಭಯ ಬೀಳೋದಿಲ್ಲ ಯಾರಿಗೂ ನಾವು ಎದುರೋದಿಲ್ಲ ಈ ಕಾರ್ಯಕ್ರಮ ಯಶಸ್ವಿ ಆಗದಂತವರು ತಡೆಯಕ್ಕೆ ಪ್ರಯತ್ನ ಪಟ್ಟರು ಕೂಡ ನಾ ಈ ಒಂದು ಕಾರ್ಯಕ್ರಮವನ್ನು ನಿಲ್ಲಿಸೋದಿಲ್ಲ ಇದು ಮೊದಲನೇ ಹಂತದ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ಹಂತ ಹಂತವಾಗಿ ಇಡೀ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯದ ಎಲ್ಲ ಮೂಲೆಗಳಿಂದ ಇಲ್ಲಿಗೆ ಬಂದು ಉಗ್ರ ಹೋರಾಟ ಮಾಡೋದು ಕೂಡ ನಾವು ಎದುರೋದಿಲ್ಲ ಇಲ್ಲಿ ನಮ್ಗೆ ನ್ಯಾಯ ಸಿಕ್ಕೋವರೆಗೂ ನಾವಿದನ್ನು ಅಂತರಂಗ ಕಾರ್ಯಕ್ರಮ ಮಾಡಿಕೊಂಡು ಹೋಗಲು ನಿರ್ಧಾರ ಮಾಡಿದ್ದೀವಿ ಸಂಕ್ರಾಂತಿ ಏನು ಮಾಡಬೇಕಿತ್ತು ಘಟನೆ ಆಗಿದ ತಕ್ಷಣ ಇಡೀ ಸುತ್ತಲೂ ಅಖಂಡ ಕಾಲ ಗಡಿ ಭಾಗಕ್ಕೆ ಪೊಲೀಸಿನವರಿಗೆ ಎಚ್ಚರಿಕೆ ಕೊಟ್ಟು ಅವರನ್ನು ಕಂಟ್ರೋಲ್ ಮಾಡಬಹುದಾಗಿತ್ತು ಅದನ್ನು ಬಿಟ್ಟು ಕಂಕಲಲ್ಲಿ ಮಗುನ ಇಟ್ಕೊಂಡು ಊರಲ್ಲಿ ಹುಡುಕೋದಕ್ಕೆ ಒಂದು 4 ಘಟಕಗಳು ಮಾಡಿದಾರಂತೆ ಅವ್ರು ಇನ್ನೂ ಪತ್ತೆ ಆಗಿಲ್ಲಂತೆ ಇಲ್ಲೇ ವಸ್ತುನು ಆ ಪೊಲೀಸರ ಮೂಲ ಇಲ್ಲಿ ತನಿಖೆ ಕೈಗೊಂಡ್ರೆ ಅವರೆಲ್ಲಿದ್ದಾರೆ ಆಟೋಮೆಟಿಕ್ ಇಲ್ಲಿ ಸಿಗ್ತಾರೆ ಯಾಕೆ ಗೊತ್ತಿಲ್ಲ ಪೊಲೀಸ್ನವ್ರಿಗೆ ಈಗ ನಮ್ಮ ಡಿಎಲ್ ನಾಗೇಶ್ ಸಾಹೇಬ್ ಎಸ್ಪಿ ಸಾಹೇಬ್ ಹೇಳ್ತಾರೆ ನಾನು ಬಂದು 1 ವರ್ಷ ಆಯಿತು ಇದೇನು ನನಗೆ ಗೊತ್ತಿಲ್ಲ ಅಂತಂದ್ರೆ ಆತ್ಮ IPS ಅಧಿಕಾರಿನ ಇನ್ನು ಈ ಜಿಲ್ಲೆಗೆ ಬಂದಿದ್ದಕ್ಕೆ ಏನು ವ್ಯಾಪಾರಕ್ಕೆ ಬಂದಿದ್ದಲ್ಲ ಇಲ್ಲ ಕೊಲೆ ಮಾಡುವಂತಕ್ಕವ್ರಿಗೆ ಸಹಕಾರ ಮಾಡೋಕೆ ಬಂದಿದ್ದಾರ ಇದೇನು ಅರ್ಥ ಆಗ್ತಾ ಇಲ್ಲ ಇಂಥ ಅಧಿಕಾರಿಗಳು ನಮ್ಗೆ ಇಲ್ಲಿ ಬಂದಿದ್ದಾರೆ ಅಂದ್ರೆ ಜನಪ್ರತಿನಿಧಿ ಕೂಡಲೇ ಅವರು ಎತ್ತಾಯಣೆ ಮಾಡಬೇಕು ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪೊಲೀಸು ಒಬ್ಬೊಬ್ಬ ಅಧಿಕಾರಿಗಳು ಇಲ್ಲಿ ವರ್ಷಗಟ್ಟಲೆ ಇಲ್ಲೇ ಕೂತಿದ್ದಾರೆ ಅವ್ರಿಗೆಲ್ಲ ಸುಳಿವು ಗೊತ್ತು ಯಾರ್ಯಾರು ಮಾಡ್ತಾರೋ ಗೊತ್ತು ಇಲ್ಲಿ ನಾವು ಇಲ್ಲಿ ಇಲ್ಲಿ ಪ್ರೆಸ್ ಮೀಟಿಂಗ್ ಬಂದಿದ್ವಿ ಅಂದ್ರೆ ಈ ಕ್ಷಣದಲ್ಲಿ ಎಲ್ಲವರು ಮಾಹಿತಿ ಹೋಗುತ್ತೆ ಯಾರು ಮಾತಾಡಿದ್ರು ಹೆಂಗ್ ಮಾತಾಡಿದ್ರು ಅವನೇನ್ ಮಾಡ್ದ ಇವನೇನ್ ಮಾಡ್ದ ಎಲ್ಲ ಮಾತ್ರ ಗೊತ್ತಾಗುತ್ತೆ ಪೊಲೀಸ್ ಅಂತ ಹಿಡಿದು ಜನಪ್ರತಿನಿಧಿಗಳಿಗೆ ಎಲ್ಲ ಗೊತ್ತಾಗುತ್ತೆ ಮಾತಾಡೋದು ಅಪರಾಧ ಆಗಿದೆ ಇಲ್ಲಿ ಯಾರ ಬಗ್ಗೆ ಮಾತಾಡಬಾರ್ದು ಮಾತಾಡೋದು ಕೂಡ ಎಲ್ಲ ಭಯ ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ ಆದ್ರಿಂದ ಇಲ್ಲಿ ನಾವು ದಿನಾಂಕ 18/7/2023 ಮೊದಲೇ ಹಂತವಾಗಿ ಚಿಂತಾಮಣಿ ನಗರ ಮಾತ್ರ ಶಾಂತಿಯಾಗ ಒಂದು ಬಂದ್ ಮಾಡಬೇಕಂತ ನಾವು ಎಲ್ಲ ದಲಿತ ಸಂಘಟನೆಗಳು ಪ್ರತಿಭಟನಾ ಸಂಘಟನೆಗಳು ಒಕ್ಕೂಟದಿಂದ ತೀರ್ಮಾನ ತಗೊಂಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂಗೆ DSP ನಾವು ಮನವಿ ಕೊಟ್ಟಿದ್ದೀವಿ ಸರ್ಕಲ್ ಅವರು ನಮಗೆ ಕಾನೂನು ತೋರಿಸ್ತಾ ಇದ್ರು ಬಂದ್ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇದೆ ಅದರ ಪ್ರಕಾರ ನಿಮ್ಗೆ ನೋಟಿಸ್ ಕೊಡ್ತೀವಿ ಮಾಡಬಾರದು
ಏನು ಚಿಂತಾಮಣಿಯಲ್ಲಿ ಸ್ವಾತಂತ್ರ್ಯ ಬಂದಾಗ ಯಾವುದೇ ಬಂಧನ ನಡೆದಿಲ್ವಾ? ಸುಪ್ರೀಂ ಕೋರ್ಟ್ ಆದೇಶ ಅವರಿಗಿಲ್ವಾ? ಕಾನೂನು ಅವರಿಗಿಲ್ವಾ? ಯಾರು ಏನ್ ಬೇಕಾದ್ರೂ ಮಾಡಿದ್ರು ಅವರಿಗೆ ಪೊಲೀಸ್ ಇಲಾಖೆ ಇಲ್ಲ, ಏನ್ ಹೇಳೋದಿಲ್ಲ. ನಾವು ಒಬ್ಬಟ್ಟಿಂದ ಹೋದ್ರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಸರ್, ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆಲ್ಲ ಗೊತ್ತಿದೆ. ನಮ್ಮನ್ನು ಹೇಗೆ ಗಮನ ಮಾಡಬೇಕು, ನಮ್ಮನ್ನು ಹೇಗೆ ಕಾರ್ಯಕ್ರಮಕ್ಕೆ ಅಡ್ಡಗಾಡಾಗಬೇಕು, ಈ ಕಾರ್ಯಕ್ರಮ ಯಶಸ್ವಿಯಾಗದಂತೆ ಮಾಡಬೇಕು ಅಂತ ಕುತಂತ್ರವಾಗಿ ನಮಗೆ ನಯವಂಚನೆಯಿಂದ ಮರಳು ಮಾತ್ರ ನೆನಪಿಸಿ ಕಾರ್ಯಕ್ರಮ ಯಶಸ್ವಿಯಾಗುವಂತೆ ಮಾಡೋದಕ್ಕೆ ಪೊಲೀಸರು ಈಗಾಗಲೇ ಸಿದ್ಧತರಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಕಾವಲಗಾನಹಳ್ಳಿ ವೆಂಕಟೇಶ್, ಫೋಟೋ ನಾರಾಯಣಪ್ಪ, ಜನಾರ್ದನ್ ಆನಂದ್, ಪಿವಿ ಮಂಜುನಾಥ್, ಎಂ ವಿ ರಾಮಪ್ಪ, ಅಲಪಲ್ಲಿ ರಾಮಚಂದ್ರ, ಕಟ್ಟಮಾಚನಹಳ್ಳಿ ಮಂಜು ಸೇರಿದಂತೆ ವಾಲ್ಮೀಕಿ ಸಮುದಾಯದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಸಿನಾರ್ಟಿ ಸ್ಟಾರ್ ನ್ಯೂಸ್ 1 ಕನ್ನಡ, ಚಿಂತಾಮಣಿ.